ಈ ರೆಡ್ ಕಲರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಐಕನ್ ಮಾಡಿ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬಾ ಹೆಲ್ದಿ ಆಗಿರೋ ಸ್ಪ್ರೌಟ್ಸ್ ಕರಿ ಮಾಡೋದು ಹೇಗೆ ಅಂತ ನೋಡೋಣ ಚಪಾತಿ ರೊಟ್ಟಿಗೆಲ್ಲ ಬೆಸ್ಟ್ ಕಾಂಬಿನೇಷನ್ ಇದು ತುಂಬಾ ಚೆನ್ನಾಗಿರುತ್ತೆ ಮಾಡೋದಿಕ್ಕೂ ಕೂಡ ತುಂಬಾನೇ ಈಸಿ ಮಡಕೆ ಕಾಳು ಗೊಜ್ಜು ಅಂತಾನು ಹೇಳ್ಬೋದು ನೀವು ಇದನ್ನ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಹೆಲ್ದಿ ಇದು ನಾನು ಇವತ್ತು ಮಡಿಕೆ ಕಾಳು ಮತ್ತೆ ಹೆಸ್ರು ಕಾಳು ಎರಡನ್ನು ತಗೊಂಡ್ ಮಾಡ್ತಾ ಇದ್ದೀನಿ ನೋಡಿ ಈ ತರ ಮೊಳಕೆ ಬರ್ಸಿ ಇಟ್ಕೊಂಡಿದೀನಿ ನಾನು ಮೊಳಕೆ ಬರ್ಸೋದು ಹೇಗೆ ಅಂತಾನು ಒಂದ್ ವಿಡಿಯೋ ಇದೆ ನೋಡ್ಬೋದು ನೀವು ಇಲ್ಲಾಂದ್ರೆ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ನೋಡಿ ನೀವು ಮಡಿಕೆ ಕಾಳು ಮತ್ತೆ ಹೆಸರು ಕಾಳು ಎರಡನ್ನೂ ನಾನು ಅರ್ಧ ಅರ್ಧ ಕಪ್ ತಗೊಂಡು ಮೊಳಕೆ ಬರ್ಸಿ ಇಟ್ಕೊಂಡಿದೀನಿ ಇದನ್ನ ಇವಾಗ ಕುಕ್ಕರ್ ಅಲ್ಲಿ ಹಾಕೊಂಡು ಅರ್ಧ ಲೀಟರ್ ಅಷ್ಟು ನೀರ್ ಹಾಕೊಂಡು ಇವಾಗ ವಿಜಿಲ್ ಬರ್ಸ್ಕೊಳ್ಳೋಣ ಎರಡು ವಿಜಿಲ್ ಬಂದ್ರೆ ಸಾಕಾಗುತ್ತೆ ಉಪ್ಪು ಬೇಕಿದ್ರೆ ನೀವು ಇವಾಗ್ಲೇ ಹಾಕೋಬಹುದು ಇಲ್ಲಾಂದ್ರೆ ಆಮೇಲೆ ಸೇರ್ಸ್ಕೋಬಹುದು ಇವಾಗ ಮಿಕ್ಸಿ ಜಾರ್ ಅಲ್ಲಿ ಒಂದ್ ಮಸಾಲಾ ಪೀಸ್ ನ ರೆಡಿ ಮಾಡ್ಕೊಳ್ಳೋಣ ಮೂರ್ ಸ್ಪೂನ್ ತೆಂಗಿನ ತುರಿ ಮತ್ತೆ ಸಾಂಬಾರ್ ಪುಡಿ ಒಂದ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕಮ್ಮಿನೇ ಹಾಕೋಬೇಕು ಶುಂಠಿ ಒಂದ್ ಇಂಚು ಬೆಳ್ಳುಳ್ಳಿ ಎರಡು ಪೀಸ್ ಹಾಕೊಂಡಿದ್ದೀನಿ ಇದಿಷ್ಟನ್ನು ಮಸಾಲ ರುಬ್ಬಿಟ್ಕೊಳ್ಳೋದು ಇಲ್ಲಾಂದ್ರೆ ಡೈರೆಕ್ಟ್ ಹಾಗೇನೆ ಹಾಕೋಬಹುದು ಮಸಾಲ ರುಬ್ಬಿಟ್ಕೋಬೇಕು ಅಂತ ಏನು ಇಲ್ಲ ಅಷ್ಟು ಸಿಂಪಲ್ ಇದು ಇವಾಗ ಒಂದ್ ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಂಡಿದ್ದೀನಿ ನಾನು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಸೌಂಡ್ ಬರ್ಲಿ ನೆಕ್ಸ್ಟ್ ಜೀರಿಗೆ ಹಾಕೊಂಡಿದೀನಿ ಒಂದ್ ಟೀ ಸ್ಪೂನ್ ಸಾಸಿವೆ ಒನ್ ಟೀ ಸ್ಪೂನ್ ಜೀರಿಗೆ ಮತ್ತೆ ಕರಿಬೇವು ಸೊಪ್ಪು ಹಾಕೊಂಡಿದೀನಿ ನಾಲ್ಕರಿಂದ ಐದು ಎಲೆಗಳು ಕರಿಬೇವು ಸೊಪ್ಪು ಮತ್ತೆ ಒಂದ್ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕೊಂಡು ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗುನು ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಈರುಳ್ಳಿ ಎಲ್ಲಾ ಕೆಂಪಾಗಿದೆ ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಎರಡು ಗ್ರೀನ್ ಚಿಲಿನ ಸ್ವಲ್ಪ ಕಟ್ ಮಾಡ್ಬಿಟ್ಟು ಹಾಕೋತಾ ಇದ್ದೀನಿ ಇವಾಗ ನಾನು ಖಾರಕ್ಕೆ ತುಂಬಾ ಚೆನ್ನಾಗಿರತ್ತೆ ಮತ್ತೆ ಟೊಮ್ಯಾಟೊ ಹಾಕೋತಾ ಇದ್ದೀನಿ ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊ ಹಾಕೋತಾ ಇದ್ದೀನಿ ಒಗ್ಗರಣೆ ಇದು ಮತ್ತೆ ಉಪ್ಪು ಹಾಕೋತಾ ಇದ್ದೀನಿ ಇವಾಗ ಉಪ್ಪು ಮತ್ತೆ ಅರಿಶಿನ ಹಾಕೋತಾ ಇದ್ದೀನಿ ಉಪ್ಪು ಮತ್ತೆ ಅರಿಶಿನ ಒಂದೊಂದು ಟೀ ಸ್ಪೂನ್ ಅಷ್ಟು ಹಾಕೊಂಡಿದೀನಿ ನಾವು ಮಸಾಲಾ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ರುಬ್ಬಿಟ್ಕೋಬೇಕು ಅಂತ ಏನಿಲ್ಲ ಜಸ್ಟ್ ಇಲ್ಲೇನೆ ಅಲ್ಲಿ ಹಾಕಿರೋ ಎಲ್ಲ ಇನ್ಗ್ರೀಡಿಯಂಟ್ಸ್ ಕೂಡ ಇಲ್ಲೇನೆ ನಾವು ಆಡ್ ಮಾಡ್ಕೋಬಹುದು ಬೇಕಂದ್ರೆ ಈ ತರ ಮಸಾಲ ಪೇಸ್ಟ್ ಆಗೂ ಕೂಡ ಮಾಡ್ಕೋಬಹುದು ಮಸಾಲಾ ಪೇಸ್ಟ್ ನ ಇವಾಗ ಹಾಕೊಂಡ್ಮೇಲೆ ಹಸಿ ಸ್ಮೇಲೆಲ್ಲ ಹೋಗೋವರೆಗು ಸ್ವಲ್ಪ ಈ ತರ ಬಾಡಿಸ್ಕೊಬೇಕಾಗುತ್ತೆ ನೆಕ್ಸ್ಟ್ ನಾವು ಕುಕ್ಕರ್ ಅಲ್ಲಿ ವಿಜಿಲ್ ಬರ್ಸಿ ಇಟ್ಕೊಂಡಿದ್ವಲ್ಲ ಎರಡು ವಿಜಿಲ್ ಬಂದ್ರೆ ಸಾಕಾಗುತ್ತೆ ನೋಡಿ ಯಾವ ತರ ಬೆಂದಿದೆ ಅಂತ ಕುಕ್ಕರ್ ಅಲ್ಲಿ ವಿಜಿಲ್ ಬರ್ಸಿ ಇಟ್ಕೊಂಡಿದ್ವಲ್ಲ ನಾವು ಕಾಳುಗಳನ್ನ ಮೊಳಕೆ ಕಾಳುಗಳನ್ನ ಅದನ್ನ ಹಾಕೊಂಡು ಆಮೇಲೆ ನೀರೆಲ್ಲ ಎಷ್ಟ್ ಬೇಕು ಅಂತ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಉಪ್ಪು ಎಲ್ಲ ಸೇರಿಸ್ಕೊಳ್ಳಿ ಮತ್ತೆ ಚೆನ್ನಾಗಿ ಚೆನ್ನಾಗ್ ಕುದಿಸ್ಕೊಂಡ್ರೆ ಆಮೇಲೆ ಗಟ್ಟಿ ಆಗತ್ತೆ ಗಟ್ಟಿ ಆದ್ಮೇಲೆ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ ಇದು ಹೇಗ್ ಬಂತು ಅಂತ ತೋರಿಸ್ತೀನಿ ನಿಮ್ಗೆ ಲಾಸ್ಟ್ ಅಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಕುದಿಸಿದ್ಮೇಲೆ ನೋಡಿ ಕ್ವಾಂಟಿಟಿ ಎಲ್ಲ ಕಮ್ಮಿ ಆಗಿದೆ ಇವಾಗ ಸ್ಪ್ರೌಟ್ಸ್ ಕರಿ ರೆಡಿ ಆಗಿದೆ ಮೊಳಕೆ ಕಾಳು ಗೊಜ್ಜು ರೆಡಿ ಆಗಿದೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಇದು ಚಪಾತಿ ರೊಟ್ಟಿಗೆಲ್ಲ ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಮತ್ತೆ ಹೆಲ್ದಿ ಇದು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಮತ್ತೆ ಇದನ್ನ ನಿಮಗೆ ಕಾಳೆಲ್ಲ ಸಿಕ್ಬಾರ್ದು ಅಂತ ಅಂದ್ರೆ ಮ್ಯಾಶ್ ಮಾಡ್ಕೊಂಡ್ಬಿಡಿ ಇನ್ನ ಚೆನ್ನಾಗಿರತ್ತೆ ಮತ್ತೆ ನೀವ್ ಈ ತರ ಗ್ರೇವಿಸ್ ಟೈಪ್ ಆದ್ರೂ ಮಾಡ್ಕೋಬಹುದು ಇಲ್ಲ ಇನ್ನ ಸ್ವಲ್ಪ ಗಟ್ಟಿ ಬೇಕು ಅಂದ್ರೂ ಕೂಡ ಇನ್ನೊಂದ್ ಸ್ವಲ್ಪ ಟೈಮ್ ಕುದಿಸ್ಕೋಬಹುದು ನೀವು ನೋಡಿ ಇವಾಗ ಸ್ಪ್ರೌಟ್ಸ್ ಕರಿ ರೆಡಿ ಆಗಿದೆ ಇದನ್ನ ನೀವು ಚಪಾತಿ ರೊಟ್ಟಿಗೆ ಜೊತೆಗೆಲ್ಲ ತಿನ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡ್ಬಿಟ್ಟು ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಇದೇ ತರ ಸಾಂಬಾರ್ ಮತ್ತೆ ಕರಿ ವಿಡಿಯೋಸ್ ಎಲ್ಲ ತುಂಬಾನೇ ಇದೆ ಅದೆಲ್ಲ ನಮ್ಮ ಚಾನೆಲ್ಗೆ ಹೋಗಿ ಚೆಕ್ ಮಾಡಿ ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್